ಜೈ ಭೀಮ್ ನಮೋ ಬುದ್ಧಾಯ. ಈ ಸಿನಿಮಾ ನೋಡೋಕ್ಕೂ ಅಂತಂದ್ರೆ ನಾವು ಎಲ್ಲಿಂದ ದೂರಿನಿಂದ ಬಂದು ಎಲ್ಲ ತುಳಿತಕ್ಕೊಳಗಾದ ಸಮಾಜ ಮುಂದೆ ಬರಬೇಕು ಅಂತ ಪ್ರತಿಯೊಬ್ಬರು ಪಾರ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರೆಲ್ಲರಿಗೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಅವರು ಮುಂದೆ ಬರಲಿ ಅಂತ ನಾನು ಹಾರೈಸ್ತೇನೆ. ಮೂವಿ ತುಂಬ ಚೆನ್ನಾಗಿದೆ ಅಷ್ಟೇ. ಅವ್ರವ್ರ ಪಾರ್ಟ್ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್, ಡೈರೆಕ್ಷನ್ ಆ್ಯಂಡ್ ದ ಸ್ಟೋರಿ ಆ್ಯಂಡ್ ಎವ್ರಿಥಿಂಗ್. ಅಂದರೆ ಇದೊಂದು ಮೆಸೇಜ್ ಸೊಸೈಟಿಗೆ. ಐ ಥಿಂಕ್ ಇಟ್ಸ್ ಅ ಗುಡ್ ಮಾರಲ್ ಟು ಸ್ಪ್ರೆಡ್ ಇಟ್ ಔಟ್. ಸೊ ರೆಡಿ ಹೇಳಿ ಸರ್. ಬಾಲಾರ್ ಸಿನಿಮಾ ನಿಜವಾಗಲೂ ದೃಶ್ಯಗಳು ಇರ್ತಕ್ಕಂಥವೇ ಈ ಸಿನಿಮಾದಲ್ಲಿ ಬಂದಿರೋದು ಮತ್ತು ನಡೆದಿರೋದು ಕೂಡ. ಅದಂತೂ ನಾನು ಅನುಭವಿಸಿದ್ದೀನಿ, ನೋವನ್ನು ಅನುಭವಿಸಿದ್ದೀನಿ ಮತ್ತು ನೊಂದ ಜನಗಳನ್ನು, ಶೋಷಿತ ಸಮುದಾಯಗಳನ್ನು, ಅಸ್ಪೃಶ್ಯರನ್ನು ಮರ್ಯಾದೆ ಕೊಲೆ ಮಾಡಿರೋದು ಕೊಪ್ಪಳ ಜಿಲ್ಲೆ ಬರಗೂರು ಗ್ರಾಮದಲ್ಲಿ ಇದೇ ರೀತಿ ಆಗಿರೋದು. ಬೀದಿಯಲ್ಲಿ ಒಬ್ಬ ಮೇಲ್ವರ್ಗದ ಪ್ರೀತಿ ಮಾಡಿದಂಥ ಹುಡುಗನ್ನ ಮನೆಗೆ ಕರೆಸಿ ಅವನು ಕೊಲೆ ಮಾಡಿ ತಂದರೆ ಇವತ್ತು ಆ ಕೊಲೆ ಮಾಡಿದಂಥ ಜನಗಳು ನಾಲ್ಕು ಜನ ಜೈಲಿಗಿದ್ದಾರೆ. ಕೊಪ್ಪ ಆ ಮಹಿಳೆಯ ನೊಂದ ಮಹಿಳೆ ಕಳ್ಕೊಂಡಿರೋದು ಆಸ್ತಿ, ಕಳ್ಕೊಂಡಿರೋದಂಥ ಕುಟುಂಬವನ್ನು ಮತ್ತೊಮ್ಮೆ ಆ ಚಿತ್ರದ ಮೂಲಕ ಪಾಲಾರ್ ಚಿತ್ರ ಬರಲಿ ಅನ್ನೋದು ನನ್ನ ಆಶಯ ಮಾತುಗಳು. ಆಡ್ಬೋದು ಈ ಚಿತ್ರ ತಂಡಕ್ಕೆ ದೊಡ್ಡದೊಂದು ಜೈ ಭೀಮ್ ನಡೆದಿದ್ದು 100% ಅದನ್ನು ನನಗೆ ನಡೆದಿದ್ದೆ ಕತೆ. ಯಾಕೆ ನಾನು 3 ವರ್ಷ ಆಗಿದ್ದು ಫಿಲಮ್ ಚಿತ್ರ ನೋಡಿ, ಇವತ್ತು ದಲಿತರ ಮನೆಯಲ್ಲಿ ನಡೆದಿರೋದು 100% ನಾ ಇದು ನಿಜ. ಅದು ನಮ್ಮ ಕಡೆಯಿಂದ ಭೀಮ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ಇನ್ನೂ ಹೆಚ್ಚಿನ ಜನ ಇದು ನೋಡಬೇಕು, ರಾಜ್ಯಾದ್ಯಂತ ಎಲ್ಲ ಜನರಿಗೆ ತಲುಪಬೇಕು. ಮೇಲ್ವರ್ಗದ ಜನದಿಂದ ನಮ್ಮ ಜನಕ್ಕೆ ಅನ್ಯಾಯ ಆಗ್ತಾ ಇದೆ. ಅದು ಎಸ್ ಸಿ ಜನಾಂಗದವರ ಮೇಲೆ ದಬ್ಬಳಿಕೆ ನಡೆಸುತ್ತಂತ ಚೆನ್ನಾಗಿದೆ ಸಿನಿಮಾ. ಆದ ಹಳ್ಳಿ ಕಡೆ ಇಂಥ ಮೂವಿಗಳು ತೆಗೆದ್ರೆ ತೋರಿಸಿದ್ರೆ ಚೆನ್ನಾಗಿರುತ್ತಂತ ನಮ್ಮ ಒಪಿನಿಯನ್. ಡಾಕ್ಟರ್ ಅಂಬೇಡ್ಕರ್ ಅವರ ಕನಸು ಮತ್ತು ಆಶಯವನ್ನು ಸಾಕಾರಗೊಳಿಸಬೇಕಾದಂಥ ಒಂದು ಸಂದರ್ಭ ಇವತ್ತು ಇದೆ. ಏನು ದಮನಿತರ ಬದುಕನ್ನು ತುಂಬ ಅಚ್ಚುಕಟ್ಟಾಗಿ, ತುಂಬ ಮನಮುಟ್ಟುವ ಹಾಗೆ ದೃಶ್ಯದ ಮೂಲಕ ಮತ್ತು ಹಾಡುಗಳ ಮೂಲಕ ದೃಶ್ಯೀಕರಣ ಮಾಡೋದೊಂದು ಮತ್ತು ಎಲ್ಲರ ಮನಸ್ಸಿಗೆ ತಟ್ಟುವಂಥ ಒಂದು ಹೃದಯವನ್ನು ಹಿಂಡುವಂಥ ಒಂದು ಚಿತ್ರಣವನ್ನು ಇಡೀ ಸಿನಿಮಾದಲ್ಲಿ ನೋಡ್ತಾ ಹೋಗಿದ್ದು. ಉಳ್ಳವರ ಅಲ್ಲದವರ ನೋವುಗಳು ಏನು ಅನ್ನೋದು ಜನಗಳಿಗೆ ಗೊತ್ತಾಗಬೇಕು ಅನ್ನೋದನ್ನು ಒಬ್ಬ ಎಸ್ ಸಿ ಆ ಒಂದು ತುಳುಕ್ತೊಳಗಾದನೇ ಹೋಗಿ ಆ ಒಂದು ತೀರಾ ಕಟ್ಟಕಡೆಯ ವ್ಯಕ್ತಿನ ನೋಡಬೇಕು ಅಂದರೆ ಗ್ರಾಮ ಪಂಚಾಯತಿ ಲೆವೆಲ್ಲೇ ಕಟ್ಟಕಡೆಯ ವ್ಯಕ್ತಿಯ ಕಷ್ಟ ಸುಖ ಪ್ರತಿಯೊಂದೂ ಅವರಿಗೆ ಮುಟ್ತದಂಥ ಒಂದು ಇದಿರ್ತದೆ. ತುಂಬ ಶೋಷಣೆಗೊಳಗಾಗದಂಥ ವ್ಯಕ್ತಿಗಳು ವಿದ್ಯಾವಂತರಾಗಿ ಹಿಡಿಯುವ ಒಳ್ಳೆಯ ಹೈಯರ್ ಆಫೀಸರ್ ಆದರೆ ಕಟ್ಟಕಡೆಯ ಒಂದು ಏನು ಜನಗಳಿರ್ತಾರೆ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ಒಂದು ಕೆಲಸ ಆಗುತ್ತೆ. ಜನಾಂಗ ನಮ್ಮ ಕಟ್ಟಕಡೆಯ ವ್ಯಕ್ತಿಗಳು ಏನಿರ್ತಾರೆ ಪ್ರತಿಯೊಬ್ಬರು ಇಂಥ ಸಿನಿಮಾನ ನೋಡಬೇಕು. ಇನ್ನು 2.5 ಅವರ್ಸ್ ಏನಿದೆ ಪ್ರತಿಯೊಬ್ಬರನ್ನು ಹಿಡಿದು ನಿಂತ್ಕೊಳ್ಳುತ್ತೆ, ಎಲ್ಲೂ ಸಹ ವೇರಿಯೇಷನ್ಸ್ ಇಲ್ಲ. ಆಮೇಲೆ ಈ ಚಿತ್ರವನ್ನು ಪ್ರತಿಯೊಬ್ಬರು ಸಹ ಬಂದು ಥಿಯೇಟ್ರಲ್ಲಿ ನೋಡಬೇಕು ಅಂತ ನಾನು ಹೇಳ್ಕೊತೀನಿ. ಚಿತ್ರ ತುಂಬ ಚೆನ್ನಾಗಿದೆ, ಭಾಳ ಇಷ್ಟ ಆಯಿತು. ಥ್ಯಾಂಕ್ ಯು. ನನಗೂ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಬಂದಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮೆಸೇಜ್ ಇದೆ, ಒಂದು ತುಂಬ ಒಳ್ಳೆ ಮೆಸೇಜ್ ಇದೆ, ಸೋಷಿಯಲ್ ಕಾಸ್ ಇದೆ. ಜಾತಿ ಆಧಾರದ ಮೇಲೆ ಒಬ್ಬ ವ್ಯಕ್ತಿನ ವ್ಯಕ್ತಿತ್ವನ ಅಳಿಯೋಕ್ಕಾಗಲ್ಲ. ಇಂಥ ಸಿನಿಮಾಗಳನ್ನ ದಯವಿಟ್ಟು ಎಲ್ಲರೂ ನೋಡಿ ಪ್ರೋತ್ಸಾಹಿಸಬೇಕು. ತುಂಬ ಚೆನ್ನಾಗಿ ಬಂದಿದೆ. ತಿಲಕ್ ಸರು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಜಲ್ಜಾ ಮೇಡಮು ಚೆನ್ನಾಗಿ ಮಾಡಿದ್ದಾರೆ,